ಬಾಸಪ್ಪಿ ಅವರು ಅವರು ಮಾಡ್ತಾ ಇದ್ರು ಅವರ ಜೀವಿತ ಕಾಲದಲ್ಲಿ ಎರಡು ಸಮುದಾಯಗಳು ಹಿಂದೂಗಳಿರಲಿ ಮುಸಲ್ಮಾನರುಗಳಿರಲಿ ಅವರಲ್ಲಿ ಸಾಮರಸ್ಯವನ್ನು ಉಂಟು ಮಾಡತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಪರಸ್ಪರ ಪ್ರೀತಿಯಿಂದ ಗೌರವದಿಂದ ಬದುಕತಕ್ಕಂತ ವಾತಾವರಣವನ್ನ ನಿರ್ಮಾಣ ಮಾಡತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ರು ಈಗ ಅವರ ಮಗ ಸೈಯದ್ ತಾಜುದ್ದೀನ್ ಖಾದ್ರಿ ಅವರು ಅವ್ರ ತಂದೆ ಮಾಡ್ತಿದ್ದಂತ ಕೆಲಸವನ್ನ ಮುಂದುವರಿಸತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಸ್ವಾಗತಾರ್ಹವಾದಂತ ಕೆಲಸ ನಿಮಗೆ ಸೈಯದ್ ತಾಜುದ್ದೀನ್ ಖಾದ್ರಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾವ್ಯಾರು ಕೂಡ ನಾನು ಹಿಂದೂವಾಗಿ ಹುಟ್ಟಬೇಕು ಕುರುಬನಾಗಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿರೋದಿಲ್ಲ ಅವರು ಕೂಡ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಬೇಕು ಅಂತೇಳಿ ಅರ್ಜಿ ಹಾಕೊಂಡಿರಲ್ಲ ನಾವು ಧರ್ಮ ಇತ್ತು ಜಾತಿ ಇತ್ತು ಹುಟ್ಟಿದೀವಪ್ಪ ಹಾಗಂತೇಳಿ ಅದಕ್ಕೆ ಜೋತ್ ಬಿದ್ದಕೊಂಡು ಬದುಕ್ತಕ್ಕಂಥದ್ದಲ್ಲ ನಾನು ಅವ್ರಿಗೆ ಸೈಯದ್ ಶಾದ್ ತಾಜುದ್ದೀನ್ ಖಾದ್ರಿ ಅವರನ್ನ ಪ್ರೀತಿಸಬೇಕು ಅವರು ನನ್ನನ್ನು ನಾನು ಅವ್ರಿಗೆ ಗೌರವ ಕೊಡಬೇಕು ಅವರು ನನಗೆ ಗೌರವ ಮನುಷ್ಯತ್ವದಿಂದ ಬಾಳದೆ ಹೋದ್ರೆ ನಾವು ಈ ಮನುಷ್ಯ ಧರ್ಮಕ್ಕೇನೆ ಅನ್ಯಾಯ ಮಾಡಿದಾಗ್ತದೆ ದ್ರೋಹ ಮಾಡಿದಾಗ್ತದೆ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ ಕೆಲವರು ರಾಜಕೀಯ ಲಾಭಕ್ಕೋಸ್ಕರ ಧರ್ಮಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡತಕ್ಕಂತ ಜಾತಿ ಜಾತಿಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡತಕ್ಕಂತ ಕೆಲಸವನ್ನ ಮಾಡ್ತಾರೆ ಅದರಿಂದ ಅವರಿಗೆ ತಾತ್ಕಾಲಿಕ ಲಾಭ ಆಗಬಹುದು ಆದ್ರೆ ಸಮಾಜದಲ್ಲಿ ಸಾಮರಸ್ಯವನ್ನ ಶಾಂತಿಯನ್ನ ನೆಮ್ಮದಿಯನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅದು ನಿರಂತರವಾಗಿ ಶಾಂತಿ ನೆಲೆಸಬೇಕಾದ್ರೆ ಸೌಹಾರ್ದತೆ ನೆಲೆಸಬೇಕಾದ್ರೆ ಪರಸ್ಪರ ಪ್ರೀತಿ ನೆಲೆಸಬೇಕಾದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂತ ಪ್ರಯತ್ನವನ್ನ ಮಾಡಬೇಕು ಅಬ್ಬರ ಹೇಳಿದ್ರು ಶಿಕ್ಷಣ ಸಿಗಬೇಕು ಎಲ್ರಿಗೂ ಕೂಡ ಶಿಕ್ಷಣ ಸಿಗಬೇಕು ಆದರೆ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಸಿಗಬೇಕು ಬರೀ ಅಕ್ಷರ ಕಲ್ತರೆ ಏನು ಪ್ರಯೋಜನ ಆಗೋದಿಲ್ಲ ಓದು ಬರಹ ಕಲ್ತ್ಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ ನಮ್ಮ ಶಿಕ್ಷಣ ಹೇಗಿರಬೇಕು ಅಂತಂದ್ರೆ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಆಗಬೇಕು ಗುಣಮಟ್ಟದ ಶಿಕ್ಷಣ ಆಗಬೇಕು ನಮ್ಮೆಲ್ಲರನ್ನು ಕೂಡ ಮನುಷ್ಯರನ್ನಾಗಿ ಮಾಡ್ತಕ್ಕಂಥ ಶಿಕ್ಷಣ ಸಿಕ್ಕಿದಾಗ ಮಾತ್ರ ಅದು ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ ಇಲ್ಲದ್ರೆ BA ಪಾಸ್ ಮಾಡಿದ್ದೀನಿ BSc ಪಾಸ್ ಮಾಡಿದ್ದೀನಿ ಇಂಜಿನಿಯರಿಂಗ್ ಪಾಸ್ ಮಾಡಿದ್ದೀನಿ MBBS ಪಾಸ್ ಮಾಡಿದ್ದೀನಿ ಅಂತೇಳಿ ಮತ್ತೆ ಜಾತಿ ಮಾಡಿದ್ರೆ ಏನು ಪ್ರಯೋಜನ ಈಗ 850 ವರ್ಷಗಳ ಹಿಂದೆಯೇ ಬಸವಾದಿ ಶರಣರು ಹೇಳಿದ್ರು ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲಂಗಮ್ಮ ಆದ್ರೆ ಅದನ್ನ ಹೇಳಿ ಆ ವಚನ ಹೇಳಿ ನೀ ಯಾವ ಜಾತಿಯವನಪ್ಪ ಅಂತ ಕೇಳಿದ್ರೆ ಅದು ಸಾರ್ಥಕ ಆಗ್ತದ ಅದು ಸಮಾಜದಲ್ಲಿ ಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದ ಬಸವಾದಿ ಶರಣರು ಬುದ್ಧ ಮೊಹಮ್ಮದ್ ಪೈಗಂಬರ್ ಅವರೆಲ್ಲರೂ ಕೂಡ ವರ್ಗರಹಿತವಾದಂತ ಜಾತಿರಹಿತವಾದಂತ ಸಮಾಜ ನಿರ್ಮಾಣ ಆಗಬೇಕು ಅಂತ ಎಲ್ಲ ಜಾತಿಯವರಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಆದ್ರಿಂದ ಅವ್ರ ಮೇಲೂ ಇವ್ರ ಕೀಳು ಇವ್ರ ಮೇಲೂ ಅವ್ರ ಕೀಳು ಅಂತಕ್ಕಂಥ ಪ್ರಶ್ನೆ ಇಲ್ವೇ ಇಲ್ಲ ನಮ್ಮ ಸರ್ಕಾರದಲ್ಲಿ ಎಲ್ಲರೂ ಸಮಾನರು ಎಲ್ಲರೂ ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಲ್ರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಆ ಕೆಲಸವನ್ನ ಮಾಡ್ತೇವೆ ನಾವು ಇವರಿಗೆ ಸಮಾಜದಲ್ಲಿ ಸೌಹಾರ್ದತೆಯನ್ನು ಉಂಟು ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ನಾಳೆ ಎರಡು ದಿನ ನೀವು ಧರ್ಮಗುರುಗಳೆಲ್ಲ ಸೇರಿ ಚರ್ಚೆ ಮಾಡ್ತೀರಿ ಈ ಚರ್ಚೆ ಬಹುಶಃ ಸರಿಯಾದ ದಿಕ್ಕಿನಲ್ಲಿ ಸಾಗ್ತದೆ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತ ಮಾಡಿ ನನಗೆ ಈ ಧಾರ್ಮಿಕ ಸಮಾವೇಶದಲ್ಲಿ ಅಥವಾ ಏನೋ ನಿಮ್ಮ ಪೀಸ್ ಫಾರ್ ನೇಷನ್ ಅಂತ ಘೋಷವಾಕ್ಯ ಪೀಸ್ ಫಾರ್ ನೇಷನ್ ಇಡೀ ದೇಶದಲ್ಲಿ ಇಡೀ ಸಮಾಜದಲ್ಲಿ ಶಾಂತಿ ನೆಲೆಸಲಿ ಆ ದಿಕ್ಕಿನಲ್ಲಿ ನೀವೆಲ್ಲರೂ ಕೂಡ ಹೆಜ್ಜೆ ಇಡ್ತಕ್ಕಂಥ ಪ್ರಯತ್ನ ಮಾಡಲಿ ಅಂತ ಚರ್ಚೆ ಆಗಲಿ ಅಂತೇಳಿ ಆಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಮುಸ್ಲಿಂ ಸಮಾವೇಶ